ನಾಳೆ ಬೆಳಗಾವಿಯಲ್ಲಿ ಶೆಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಸಮಾವೇಶ ನಡೀತಾ ಇದೆ. 9ನೇ ವಾರ್ಷಿಕ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರೀಯ ಮಟ್ಟದ ಸನ್ಮಾನವನ್ನು ಮಾಡಲಾಗ್ತಾ ಇದೆ. ದೇಶದ 12 ಕೋಟಿ ಕುರುಬ ಸಮುದಾಯದವರ ಪರವಾಗಿ ರಾಷ್ಟ್ರೀಯ ಸನ್ಮಾನ ಸಿದ್ದರಾಮಯ್ಯ ಅವರಿಗೆ ನೆರವೇರ್ತಾ ಇದೆ. ನಾಳೆ ಸಿದ್ದರಾಮೋತ್ಸವ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರೀಯ ಸನ್ಮಾನ ನಡೀತಾ ಇದೆ. ಇದೇ ವೇಳೆ ಕುರುಬ ಸಮಾಜವನ್ನು ST ಸಮುದಾಯಕ್ಕೆ ಸೇರಿಸಬೇಕು ಅಂತ ಆಗ್ರಹ ಕೂಡ ಕೇಳಿಬಂದಿದೆ. ಇದೇ ವೇಳೆ ರಾಷ್ಟ್ರ ರಾಜಕಾರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇನಾದರೂ ಹೋಗುವಂತಹ ಸಾಧ್ಯತೆ ಇದೆಯಾ? ಸಿದ್ದರಾಮಯ್ಯ ಅವರು ಯಾಕೆ ಪ್ರಧಾನಿ ಆಗಬಾರ್ದು ಅಂತ ವಿಶ್ವನಾಥ್ ಅವರು ಕೇಳಿದ್ದಾರೆ. ಯಾಕೆ ಸಿದ್ದರಾಮಯ್ಯ ಅವರು ಪ್ರಧಾನಿ ಆಗಬಾರ್ದು ಅಂತ ವಿಶ್ವನಾಥ್ ಅವರ ಪ್ರಶ್ನೆ. ಗ್ರಾಮೀಣ ಭಾಗದ ದೇವೇಗೌಡರು ಪ್ರಧಾನಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವರು ಯಾಕೆ ಪ್ರಧಾನಮಂತ್ರಿ ಆಗಬಾರ್ದು? ಅವಕಾಶ ಅದೃಷ್ಟ ಇದ್ದರೆ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಶೆಫರ್ಡ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಅಧ್ಯಕ್ಷ ಎಚ್ ವಿಶ್ವನಾಥ್ ಅವರ ಹೇಳಿಕೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರ ಗಸ್ತಿ ಎಚ್ ವಿಶ್ವನಾಥ್ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಶೆಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ನ 9ನೇ ಏನು ರಾಷ್ಟ್ರೀಯ ವಾರ್ಷಿಕ ಸಮಾವೇಶ ಬೆಳಗಾವಿಯಲ್ಲಿ ನಡೀತಾ ಇದೆ. ಅದೇ ದಿನ CM ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರೀಯ ಸನ್ಮಾನ ಕೂಡ ಮಾಡಲಾಗ್ತಾ ಇದೆ. ಬನ್ನಿ, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಈ ಒಂದು ಆರ್ಗನೈಸೇಷನ್ ಅಧ್ಯಕ್ಷರಾದಂಥ ಎಚ್ ವಿಶ್ವನಾಥ್ ಸರ್ ಅವ್ರನ್ನ ಮಾತಾಡೋಣ. ಸರ್, ಸಿದ್ದರಾಮಯ್ಯ ಅವರಿಗೆ ರಾಷ್ಟ್ರೀಯ ಸನ್ಮಾನ, ಮತ್ತೊಂದು ಕಡೆ 9ನೇ ವಾರ್ಷಿಕ ರಾಷ್ಟ್ರೀಯ ಸಮಾವೇಶ ಎಷ್ಟು ಮಹತ್ವ ಪಡೆದಿದೆ ಅಂತ? ಇದು ಬಹಳ ಮಹತ್ವದ್ದು. ಬಿಕಾಸ್ ಪ್ರಥಮ ಬಾರಿ ಇರತಕ್ಕಂಥ ವಿವಿಧ ಹೆಸರುಗಳಲ್ಲಿ, ವಿವಿಧ ಭಾಷೆಗಳಲ್ಲಿ, ವಿವಿಧ ರಾಜ್ಯಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ 12 ಕೋಟಿಗೂ ಮೀರಿದಂಥ ಕುರುಬ ಸಮುದಾಯದ ರಾಷ್ಟ್ರೀಯ ಪ್ರಥಮ ಅಧಿವೇಶನ ನಡೀತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಹೆಚ್ಚು ರಾಜಕೀಯವಾಗಿ ಜಾಗೃತವಾಗಿರುವ ಕರ್ನಾಟಕ ಮತ್ತು ಮುಖ್ಯಮಂತ್ರಿ ಸ್ಥಾನವನ್ನು 2ನೇ ಬಾರಿಗೆ ಪಡೆದಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವತ್ತೊಂದು ದಿವಸ ಬೇರೆ ಬೇರೆ ರಾಜ್ಯದ ನಮ್ಮ ಸಮುದಾಯದ ರಾಜಕೀಯ ಮುಖಂಡರುಗಳು, ಜನಪ್ರತಿನಿಧಿಗಳು ಅವತ್ತು ಗೌರವ ಸಮರ್ಪಣೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಕಳೆದ ಚುನಾವಣೆಗಿಂತ ಮುಂಚಿತವಾಗಿ ಸಿದ್ದರಾಮೋತ್ಸವ ಮಾಡುವ ಮೂಲಕ ಸಿದ್ದರಾಮಯ್ಯನವ್ರನ್ನ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯದ ಅಧಿಕಾರಕ್ಕೆ ತೊಗೊಂಬಂದ್ರೆ, ಈಗ ಲೋಕಸಭೆ ಚುನಾವಣೆ ಮುನ್ನ ದಿನ ಈಗ ರಾಷ್ಟ್ರೀಯ ಸನ್ಮಾನ ಮಾಡ್ತಾ ಇದ್ದಾರೆ, ರಾಷ್ಟ್ರ ನಾಯಕನ ಮನ್ನಣೆ ಅವರಿಗೆ ಕೊಡ್ತಾ ಇದೆ, ಅಂದರೆ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಅಂತ. ಯಾಕಾಗಬಾರ್ದು? ದೇವೇಗೌಡರು ಪ್ರಧಾನಮಂತ್ರಿ ಆಗಿರಲಿಲ್ವೇ? ಅವರು ಕೂಡ ಗ್ರಾಮಾಂತರ ಪ್ರದೇಶದಿಂದ, ಹಳ್ಳಿಯಿಂದ ಎದ್ದು ಬಂದವರಲ್ಲವೇ? ಹಾಗಾಗಿ ಅವಕಾಶಗಳಿತ್ತು. ಪಾಲಿಟಿಕ್ಸ್ ಏನು ನಮ್ಮಲ್ಲಿ ಇರ್ತಕ್ಕಂಥದ್ದು? ಅವಕಾಶಗಳು, ಅವಕಾಶ ಸಿಗಬಹುದು, ಯಾರಿಗೆ ಗೊತ್ತು? ಅದೃಷ್ಟ ಮತ್ತು ಅವಕಾಶ ಅದರ ಮೇಲೆ ಹೌದು, ನಮ್ಮ ಪೊಲಿಟಿಕಲ್ ಬೇಸ್ ಇರೋದಿಲ್ಲ, ಅದೃಷ್ಟ ಮತ್ತು ಅವಕಾಶ. ರಾಜ್ಯದ ನೇತೃತ್ವ ವಹಿಸ್ತಾ ಇದ್ದಾರೆ ಸಮಾವೇಶದ್ದು, ಮತ್ತೊಂದು ಕಡೆ ಸಿದ್ದರಾಮಯ್ಯನವರನ್ನ ಸನ್ಮಾನ ಆಗ್ತಾ ಇದೆ. ಸೊ ಆ ಥರ ರಾಜಕೀಯವಾಗಿ ಅವ್ರ ಜೊತೆ ಸ್ನೇಹಿತರು ಕೂಡ ಹೌದು. ಸೊ ಈ ಒಂದು ಜವಾಬ್ದಾರಿ ಎಲ್ಲೋ ಒಂದು ಕಡೆ ವಿಶ್ವನಾಥ್ ಅವರ ಒಂದು ಹೊಸ ಮುನ್ನುಡಿ ಬರ್ತಾ ಇದಾರೆ ಅಂತ. ನೋಡಿ, ನಾನೆಲ್ಲ ಸನ್ಮಾನ ಮಾಡ್ತಾ ಇರೋದು ಬರೀ ಕರ್ನಾಟಕದವರೆಲ್ಲ ಸನ್ಮಾನ ಮಾಡ್ತಾ ಇರೋದು, ಭಾರತದ ಕುರುಬ ಸಮುದಾಯದ ಸಮಸ್ತ ಜನಪ್ರತಿನಿಧಿಗಳು, ಭಾರತದಲ್ಲಿರ್ತಕ್ಕಂಥ ಏಕೈಕ ಸಮಾಜದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸನ್ಮಾನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕೊನೆಯಿಂದ ಕೇಳ್ಬೇಕಂದ್ರೆ, ಈ ಬರ್ತಕ್ಕಂಥ ಚುನಾವಣೆ ಸಂದರ್ಭದಲ್ಲಿ ಈ ಸಮಾವೇಶ ಎಷ್ಟು ಪ್ರಭಾವ ಬೀರುತ್ತೆ? ಈ ಭಾಗದಲ್ಲಿ ಕುರುಬ ಸಮುದಾಯದ ರಾಜಕೀಯ ಪ್ರಾತಿನಿಧ್ಯ ಇಲ್ಲ, ಕುರುಬ ಸಮುದಾಯ ಒಂದು ನಿರ್ಣಾಯಕ ಪಾತ್ರದಲ್ಲಿದೆ. ಯಾವುದೇ ಒಂದು ಪಕ್ಷದ ಅಭ್ಯರ್ಥಿ MLA ಆಗಬೇಕು, ನಿಮ್ಮ ಸಮುದಾಯದ ಮತಗಳೇ ಬೇಕು. ಆದರೆ ನಿಮ್ಮ ಸಮುದಾಯ ಪ್ರತಿನಿಧಿಸುವಂಥ ಒಬ್ಬರೇ ಒಬ್ಬ ಜನಪ್ರತಿನಿಧಿ ಕೂಡ ಇಲ್ಲ. ನಿಜ, ಹಿಂದೆಲ್ಲ ಇದ್ದವ್ರು ಇಲ್ಲಿ, ಹಿಂದೆಲ್ಲ ಇದ್ದವ್ರು ಇಲ್ಲಿ. ಒಂದು ಸಂಕೇತ ಏನಪ್ಪ ಅಂತ ನಾವು ಇಲ್ಲಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು, ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಭಾರತದ ಸ್ವಾತಂತ್ರ್ಯಕ್ಕೆ ಪ್ರಥಮ ಕಹಳೆಯನ್ನು ಊದಿದಂಥ ನಾಡು, ಗಂಡು ಮೆಟ್ಟಿನ ನಾಡು ಬೆಳಗಾವಿ. ಹಾಗಾಗಿ ಬೆಳಗಾವಿಯಲ್ಲಿ ಅಧಿವೇಶನ ಆಗಬೇಕು ಅಂತಕ್ಕಂಥದ್ದು, ಈ ಅಧಿವೇಶನ ಒಂಥರ ರಾಜಕೀಯವಾಗಿ ಕೂಡ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಅಧಿವೇಶನ ಇದಾಗ್ತದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೂಡ ಯಾವುದೇ ರಾಜಕೀಯ ಪಕ್ಷಗಳು ನಮ್ಮತ್ತ ತಿರುಗಿ ನೋಡುವಂಥ ಸಭೆ, ಅಧಿವೇಶನ ಇದು ಆಗ್ತದೆ. ಈಗ ಸಿದ್ದರಾಮಯ್ಯನವರಿಗೆ ಸನ್ಮಾನ ಯಾವ ರೀತಿ ಮಾಡ್ತೀರಿ ಅಂತ, ಏನು ವಿಶೇಷತೆ ಇರುತ್ತೆ ಸನ್ಮಾನ ಅಂತ? ವಿಶೇಷ ಸನ್ಮಾನ
ಕನ್ನಡದವರು ಅಷ್ಟೇ ಅಲ್ಲ ಮಾಡ್ತಾ ಇರೋದು, ಇಡೀ ಭಾರತದ ಜನಪ್ರತಿನಿಧಿಗಳು ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಹಾಗಾಗಿ ಮಾಮೂಲಿ ಅವರಿಗೆ ಶಾಲು ಇಲ್ಲಿ ಹೊದಿಸ್ತಾರೆ, ಕರೆಂಟ್ಗೆ ಕೊಡ್ತಾರೆ, ಒಂದು ಗೌರವಯುತವಾದಂಥ ಗೌರವ ಸಮರ್ಪಣೆ ಆಗ್ತದೆ. ಸೊ ಇವಿಷ್ಟು ಎಚ್ ವಿಶ್ವನಾಥ್ ಹೇಳುವಂಥ ಮಾತು. ಸಿದ್ದರಾಮಯ್ಯ ರಾಷ್ಟ್ರ ನಾಯಕರು ಯಾಕಾಗಬಾರ್ದು, ಅದರ ಜೊತೆಗೆ ಕುರುವ ಸಮುದಾಯಕ್ಕೆ ರಾಜಕೀಯವಾಗಿ ತಮ್ಮ ಹಕ್ಕನ್ನು ಪಡೆಯೋದಕ್ಕೆ ಎಲ್ಲ ರೀತಿಯ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಈ ಒಂದು ಸಮಾವೇಶದ ಮೂಲಕ ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.